ಇನ್ನು ಭಾಸ್ಕರ್ ಅವರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ, ಈ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಭಾಸ್ಕರ್ ಅವರು ಇದ್ದಾರೆ, ಬನ್ನಿ ಕೇಳೋಣ ಸರ್. ಎಐಪಿ ಬಿಟ್ಟು ಬಿಜೆಪಿ ಸೇರ್ಪಡೆ ಕಾರಣ ಏನು ಸರ್? ಆ ಪಕ್ಷ ಬೆಳೆಸೋಕ್ಕೆ ಭಾಳ ಪ್ರಯತ್ನ ಮಾಡಿದೆ, ಪಕ್ಷ ಬೆಳೆದಿಲ್ಲ. ಅದೊಂಥರ ಅದು ಕೊಟ್ಟೇರಿ ಮಧ್ಯದಲ್ಲಿ ಸಿಕ್ಕಾಕೊಂಡಿರೋ ಪಕ್ಷ ಅದು. ಇಷ್ಟೇ ಜನ ಅದು ಸೇರಿ ನಡೆಸುವಂಥದ್ದು, ಭಾಳಷ್ಟು ಜನಕ್ಕೆ ಸೇರಿಸಿ ಮುಂದುವರ್ಸೋಣದ್ದು ಅದು ಆಗೋದಂತ. ಮತ್ತು ನಮಗೆಲ್ಲ ವಯಸ್ಸಾಗಿದೆ, ಕುತ್ಕೊಂಡು ಎ ಬಿ ಸಿ ಡಿಯಿಂದ ಜೀರೋಯಿಂದ ಶುರು ಮಾಡೋಕ್ಕಾಗಲ್ಲ. ಏನು ನಮಗಿರೋ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಅವ್ರು ಯೂಸ್ ಮಾಡೋಕ್ಕೂ ಆಗಲಿಲ್ಲ. ಅವ್ರಿಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ತೊಗೊಂಡು ಬಂದಿದೆ, ನಮ್ಮ ಎಕ್ಸ್ಪೀರಿಯೆನ್ಸ್ ಯೂಸ್ ಮಾಡೋಕ್ಕಾಗದೆ ಸಣ್ಣ ಪುಟ್ಟ ಇದರಲ್ಲೇ ಅವರು. ಸೊ ಇಟ್ಸ್ ಬೆಟರ್ ನನ್ನ ಎಕ್ಸ್ಪೀರಿಯೆನ್ಸ್ ಬೇರೆ ಕಡೆ ನಾನು ಕೊಡ್ಬೋದು. ಇದೇ ತಿಂಗಳು ಅವರು ಸಹ ಇವ್ರು ಕೇಜ್ರಿವಾಲ್ ಅವರು ಕರ್ನಾಟಕಕ್ಕೆ ಬರ್ತಿದ್ದಾರೆ, ಇದರಿಂದ ಅವ್ರಿಗೆ ಒಂಥರ ಶಾಕ್ ರೀತಿ ಆಗ್ತಿಲ್ಲ? ನಾನು ಯಾರಿಗೂ ಶಾಕ್ ಕೊಡುವಷ್ಟು ಅಲ್ಲ, ಯಾರು ಎಲ್ಲಿ ಬೇಕಾದ್ರೆ ತಿರು ಹೋಗ್ಬೋದು ಸರ್. ಬಿಜೆಪಿಗೆ ಸೇರಲು ಕಾರಣ ಮತ್ತು ಯಾವ ನಿರೀಕ್ಷೆಗಳು ಇಟ್ಕೊಂಡು ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ? ಬಿಜೆಪಿಗೆ ಇದಕ್ಕಿಂತ ಮುಂಚೆ ನಾವು ಎಲ್ಲ ಆರ್ ಎಸ್ ಎಸ್ ಅಲ್ಲಿದ್ದು, ನಾನು 81ರಿಂದ 84ನೇ ಇಸ್ವಿಯಲ್ಲಿ ಜನಸಂಘ ಎಲ್ಲ ನಾವು ಕ್ಯಾಂಪೇನಿಂಗ್ ಮಾಡಿದ್ರು ನಾವು. ಸೊ ನಮಗೆ ಸನಾತನ ಪಕ್ಷ ಮತ್ತು ರಾಷ್ಟ್ರ ಪಕ್ಷದ ಬಗ್ಗೆ ಒಂದು ಒಡೆದಾಟ ಇದ್ದು, ಮತ್ತು ಸರ್ವೇ ಜನ ಸುಖಿನೋ ಭವತಿ ಅನ್ನೋದು ಏನು ಏಮ್ ಇದೆಲ್ಲ ಬಿ ಜೆ ಪಿದು, ಅದರ ಜೊತೆಗೆ ಬದ್ಧವಾಗಿದೆ ಅದಕ್ಕೆ. ಸರ್, ಎಲ್ಲ ಒಂದು ಕಡೆ ಪಿ ಎಸ್ ಐ ಹಗರಣ ಆದಾಗ ಆರೋಪ ಮಾಡಿದರೆ ಸರ್ಕಾರದ ಮೇಲೆ, ಮತ್ತು ಅದೇ ಈಗ ಬಿ ಜೆ ಪಿಗೆ ಸೇರ್ಪಡೆ ಆಗ್ತಿದೆ, ಸರಿಪಡಿಸ್ಬೋದಲ್ಲ ಅದಕ್ಕೆ. ಆರೋಪ ಏನಂತ ಇಟ್ಸ್ ನಾಟ್ ಸಮ್ ಡೆತ್ ಸೆಂಟೆನ್ಸ್. ಇಷ್ಟು ಭಾಸ್ಕರ್ ಅವರ ಮಾತು, ಕೆ ಎಸ್ ಮರಿತನೇಕ, ಬಿ ಟಿ ವಿ, ಬೆಂಗಳೂರು.